ರಕ್ಷಾಬಂಧನ ಲಾಗ್ ಅಲ್ಲ ಇವಾಗ ಆಕ್ಚುಲಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋಣ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹೆಂಗಿದೆ ಮಮ್ಮಿ ಯಾರ ತರ ಇದ್ದ ತಾತಂತರ ಕಾಣುತ್ತಲ್ಲ ಪಪ್ಪ ಬಂದಿದ್ರು ಇವತ್ತು. ಸೊ ನಂಗಿಂದ ಸಿಕ್ಕಾಪಟ್ಟೆ ಖುಷಿ ಪಪ್ಪ ಬರ್ತಿದ್ದಾರೆ ಅಂತ. ಬಟ್ ಪಪ್ಪ ಮಿನಿ ಯಾವಾಗ ಹೇಳ್ತಾಳೆ ಅಂತ ಕಾಯ್ತಾ ಇದ್ದಾರೆ. ಮಿನಿ ಎದ್ದ ತಕ್ಷಣ ಮಿನಿನ ಫುಲ್ ಪ್ಯಾಂಪರ್ ಮಾಡಿದ್ರು. ನನಗೆ ಗೊತ್ತು 100% ಫ್ಯೂಚರಲ್ಲಿ ಮಿನಿಗೆ ಪಪ್ಪ ಅಂದರೆ ತುಂಬಾ ಇಷ್ಟ ಆಗ್ತಾರೆ ಅಂತ. ನನಗೂ ಅಷ್ಟೇ, ನಂಗೆ ತಾತ ಅಂದರೆ ತುಂಬಾ ಇಷ್ಟ, ನನ್ನ ಪಪ್ಪನೂ ಅಷ್ಟೇ ನನಗೆ ಇಷ್ಟ. ಹಾಗೆ ಅವಳಿಗೂ ಪಕ್ಕ ತಾತ ಇಷ್ಟ ಆಗ್ತಾರೆ. ಮುದ್ದು ಏನ್ ಪಪ್ಪ ಎಲ್ಲಿಗೆ ಹೋಗ್ತಿರೋದು? ನಾವೀಗ ವಾಕಿಂಗ್ ಹೋಗಿ ಏನಾದ್ರು ಫುಡ್ ತರೋಂತ ಹೋಗ್ತಾ ಇದ್ದೀವಿ. ಇದು ಲಂಚಿಗಲ್ಲ, ಲಂಚಿಗೆ ನಾನ್ ವೆಜ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವತ್ತು ಸಂಡೇ ಅಲ್ಲ, ಹಾಗಾಗಿ ಪಪ್ಪ ಟೇಸ್ಟ್ ನೋಡಿ ಹೆಂಗ್ ಮಾಡಿದೀನಿ ಅಂತ ಹೇಳಿ. ಇವಾಗ ನೋಡಿ ಹೇಳಿ, ಏನಾದ್ರು ಇದ್ರೆ ಕರೆಕ್ಷನ್ ಮಾಡೋಣ. ಮಿನಿ ಏ ಅಮ್ಮ ಬರ್ದಾ? ನಾನ್ ಬೇರೆ ನೋಡ್ತಾನೂ ಇಲ್ಲ ನನ್ನ. ಏಯ್ ಮಿನಿಯಮ್ಮ ಮಗ್ಲೇ, ಹೋಯ್ ಅಪ್ಪನ್ ಮಗ. ಅಲ್ಲ ಚಿಕನ್ ಪಪ್ಪ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿತ್ತು. ಅದು ನಾನು ಫಸ್ಟ್ ಟೈಮ್ ಮಾಡಿರೋದು ಯೂಟ್ಯೂಬ್ ಎಲ್ಲ ನೋಡಿಕೊಂಡು. ಯಾಕೆ ಮಾಡಿದೆ ಅಂತ ಅಂದರೆ ಪ್ರಮೋದ್ ಅವರಿಗೆ ಆ್ಯಕ್ಚುಲಿ ಇಷ್ಟ. ಅವ್ರು ತುಂಬ ದಿನದಿಂದ ಹೇಳ್ತಿದ್ರು ನನಗೆ ಚಿಕನ್ ಪೆಪ್ಪರ್ ಒಂದ್ಸರಿ ಟ್ರೈ ಮಾಡು, ಮಾಡಿ ಹಾಕು ಅಂತ ಹೇಳ್ತಿದ್ರು. ಬಟ್ ನಾನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಯಾಕಂತಂದರೆ ಹೊಸ ರೆಸಿಪಿ, ನನಗೂ ಗೊತ್ತಿಲ್ಲ ಅಲ್ಲ ಯಾವ ಥರ ಬರುತ್ತೆ ಅಂತ. ಹಾಗಾಗಿ ನಾನು ಮಾಡಿರಲಿಲ್ಲ. ಇವತ್ತು ಪಪ್ಪ ಇರೋಕ್ಕೆ ಹೋಗಿ ನಾನು ಮಾಡಿದೆ. ಬಟ್ ನೋಡಿದೆ ಚಿಕನ್ ಪೆಪ್ಪರ್ ತುಂಬಾ ಚೆನ್ನಾಗಾಯಿತು. ಸಾರ್ ಚೆನ್ನಾಗಾಗಿಲ್ಲ. ಸಾರ್ ಚೆನ್ನಾಗಿ ಯಾಕಾಗಿಲ್ಲ ಅಂತ ನಾನು ಮುಂದೆ ಹೇಳ್ತೀನಿ. ಇವಾಗ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ರಾಖಿ ತಂದಿದ್ದೆ ನಾನು ರಕ್ಷಾಬಂಧನ ಟೈಮಲ್ಲಿ ಅಣ್ಣಂಗೆ ಕಟ್ಟಬೇಕು ಅಂತ. ಅಣ್ಣ ಹೇಗಿದ್ರು ಮನೆಗೆಲ್ಲ ಬರ್ತಾರಲ್ಲ, ಹಾಗಾಗಿ ಕಟ್ಟೋಣ ಅಂತ ಹೇಳಿ ತಂದಿಟ್ಟಿದ್ದೆ. ಸೊ ಅಣ್ಣ ಇವತ್ತು ಮನೆಗೆ ಬಂದರು, ಹಾಗಾಗಿ ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಜಾಸ್ತಿ ಕ್ವಶನ್ ಬರ್ತಾ ಇರೋದು ಇವ್ರು ನಿಮ್ಮ ಸ್ವಂತ ಅಣ್ಣನ ಅಂತ. ಇವ್ರು ನನ್ನ ಸ್ವಂತ ಅಣ್ಣ ಅಲ್ಲ, ಬಾಡಿಗೆ ಅಣ್ಣ, ಜೋಕ್ ಮಾಡಿದೆ. ಇವ್ರು ನನ್ನ ಕಸಿನು. ಬಟ್ ನನಗೆ ಇವನು ತುಂಬಾ ಇಷ್ಟ, ನನ್ನ ಓನ್ ಬ್ರದರ್ ಇದ್ದಂಗೆ. ನನ್ನ ಪೇರೆಂಟ್ಸಿಗೆ ನಾನು ಒಬ್ಬಳೆ ಮಗಳು ಅಂತ ನನಗೆ ಯಾವತ್ತೂ ಬೇಜಾರಿಲ್ಲ. ಬಿಕಾಸ್ ಅಣ್ಣನ ಪ್ರೀತಿ ಇವನು ಆಲ್ರೆಡಿ ನಾನು ಕೊಟ್ಟಿದ್ದಾನೆ. ಸೊ ನಾನು ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ. ಆ್ಯಂಡ್ ನನ್ನ ಕಸಿನ್ಸು ಅಷ್ಟೇ, ನನಗೆ ಕ್ಲೋಸ್ ಕಸಿನ್ಸ್ ತುಂಬ ಜನ ಇದ್ದಾರೆ. ನಾನು ನೆಕ್ಸ್ಟ್ ನನ್ನ ಮದುವೆ ಸೀರೀಸ್ ಎಲ್ಲ ಮಾಡ್ತೀನಲ್ಲ, ಆವಾಗ ನಿಮ್ಗೆ ನಾನು ತೋರಿಸ್ತೀನಿ, ನನ್ನ ಕಸಿನ್ಸ್ನೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವ್ನು ಮನೆಗೆ ಬರ್ತಾನೆ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು, ನಮ್ಮ ಪಪ್ಪಂಗೂ ಅಷ್ಟೇ ಖುಷಿ ಆಯಿತು. ನಮ್ಮನೇಲಿ ಹೇಗೆ ಅಂತ ಅಂದರೆ, ನಂಗೆ ಇವಾಗ ಯಾರು ಇಷ್ಟ ಆಗ್ತಾರಲ್ಲ, ನಮ್ಮ ಹೋಲ್ ಫ್ಯಾಮಿಲಿಗೆ ಅವ್ರು ಇಷ್ಟ ಆಗ್ತಾರೆ. ಇವಾಗ ನಂಗೆ ಯಾರು ಇಷ್ಟ ಆಗಲ್ಲ ಅಂತ ಅಂದರೆ ಅವರಿಗೂ ಇಷ್ಟ ಆಗಲ್ಲ. ಇವಾಗ ನನ್ನ ಜೊತೆ ಏನಾದರೂ ಕ್ಲ್ಯಾಶಸ್ ಆದರೆ ಆಬ್ವಿಯಸ್ಲಿ ನಮ್ಮ ಪೇರೆಂಟ್ಸ್ಗೂ ಅವ್ರು ಇಷ್ಟ ಆಗಲ್ಲ.
ನೀವೆಲ್ಲ ಹೇಗೆ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಏನು ನಮ್ಮನೆಗೆ ಬಂದೆಲ್ಲ ಅಡುಗೆ ಮಾಡ್ತಿದ್ಯಾ? ಲಾಸ್ಟ್ ಅಲ್ಲ ಆಯ್ತಾ, ಸುಮ್ಮನೆ ಸೌಂಡ್ ಆಗಿ ಇದು ಮಾಡ್ತಿದ್ದಾನೆ ಅಷ್ಟೇ ಅಲ್ಲಣ್ಣ. ಅಣ್ಣ ಆಕ್ಚುಲಿ ಕ್ಯಾಮ್ರಾ ಶೈ, ಬಟ್ ನಾನು ರೆಕಾರ್ಡ್ ಮಾಡ್ತಿದ್ದೆ ಅದಕ್ಕೆ ಅವ್ನು ಹೇಳ್ತಿದ್ದ ನಾನು ಮಾತಾಡಲ್ಲ ಅಂತ ಅಷ್ಟೇ. ಇವಾಗ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರು ದ್ವಿತಿ ಮತ್ತು ನಿಮೇಶ್ ಅಂತ, ಪ್ರಮಥ್ ಅವರ ಫ್ರೆಂಡ್ ಆಗ್ತಾರೆ. ಸೊ ಆಫೀಸ್ ಕಲೀಗ್ಸ್, ಇವಾಗ ಫ್ಯಾಮಿಲಿ ಫ್ರೆಂಡ್ ಅಂತಲೂ ಹೇಳ್ಬೋದು. ನನಗೂ ಅಷ್ಟೇ, ಇವ್ರ ಜೊತೆ ಚೆನ್ನಾಗಿ ಬಾಂಡಿಂಗ್ ಇದೆ. ಸೊ ಅವರು ಆ್ಯಕ್ಚುಲಿ ಇವತ್ತು ಮನೆಗೆ ಬಂದಿದ್ದು, ತುಂಬ ಅಂದರೆ ತುಂಬ ದಿನಗಳಿಂದ ನಾವು ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ನಂದು ಡೆಲಿವರಿ ಆಗಿದ್ದು ಊರಲ್ಲಲ್ಲ, ಸೊ ಆ ಟೈಮಲ್ಲಿ ಇವ್ರದ್ದು ಡೆಲಿವರಿ ಆಗಿತ್ತು. ಆಲ್ಮೋಸ್ಟ್ ಮಿಸ್ಟಿ 15-20 days ಮಿನಿಗಿಂತ ದೊಡ್ಡವಳಷ್ಟೇ. ನಾವು ಹೇಳ್ತಾ ಇದ್ವಿ ಒಂದ್ಸರಿ ನಾವು ಬೆಂಗಳೂರಿಗೆ ಬಂದಾಗ ಮೀಟ್ ಆಗೋಣ ಅಂತ. ನಾನು ಬೆಂಗಳೂರಿಗೆ ಬಂದೆ, ಅವರು ಊರಿಗೆ ಹೋದರು, ಹಾಗಾಗಿ ನಮಗೆ ಮೀಟ್ ಆಗೋಕ್ಕಾಗಿಲ್ಲ. ಇವಾಗ ಮಿಸ್ಟಿಗೆ 6 months ಕಂಪ್ಲೀಟ್ ಆಯಿತು, ಇನ್ನು ಮಿನಿಗೆ ಇನ್ನೊಂದು ವೀಕಲ್ಲಿ 6 months ಕಂಪ್ಲೀಟ್ ಆಗುತ್ತೆ. ಅಂದರೆ 4 days ಇದೆ, ಇವತ್ತು November 8th ಅಲ್ಲ, November 12th ಮಿನಿಗೆ 6 months ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನಾನು ಸಾಲಿಡ್ ಸ್ಟಾರ್ಟ್ ಮಾಡ್ತೀನಿ. ಪ್ರೆಗ್ನೆಂಟ್ ಇರುವಾಗಲೂ ಅಷ್ಟೇ, ನಾವು ಮೀಟ್ ಆದಾಗ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆವಾಗ ಪ್ರೆಗ್ನೆಂಟ್ ರಿಲೇಟೆಡ್ ಎಲ್ಲ ವಿಷಯ ಮಾತಾಡ್ತಾ ಇದ್ವಿ. ಅವಾಗ ನಾವಿಬ್ರು ಒಂದೇ ಹೇಳ್ತಾ ಇದ್ದಿದ್ದು, ನಮ್ಮಿಬ್ಬರಿಗೂ ಸೇಮ್ ಒಂದೇ ಪಾಪ ಆದರೆ ಒಳ್ಳೇದಲ್ಲ, ಅವಾಗ ಅವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ ಅಂತ. ನಮ್ಮಿಬ್ಬರಿಗೂ ಅದೇ ಆಸೆ ಇತ್ತು, ನಂಗೇನಾದ್ರು ಗರ್ಲ್ ಬೇಬಿ ಆಗಿದ್ರೆ ಅವರಿಗೂ ಗರ್ಲ್ ಬೇಬಿ ಆಗಲಿ, ಇಲ್ಲಾಂದರೆ ನಂಗೇನಾದ್ರು ಬಾಯ್ ಬೇಬಿ ಆಗಿದ್ರೆ ಅವರಿಗೂ ಬಾಯ್ ಬೇಬಿನೇ ಆಗಲಿ ಅಂತ. ಇವಾಗ ನೋಡಿದರೆ ನಮ್ಮಿಬ್ಬರಿಗೂ ಕ್ಯೂಟ್ ಕ್ಯೂಟ್ ಆಗಿರೋ ಗರ್ಲ್ ಬೇಬಿ ಆಗಿದೆ. ಸೊ ಅವರಿಬ್ಬರು ಅಷ್ಟೇ ಮುಂದೆ ಬೆಸ್ಟ್ ಫ್ರೆಂಡ್ ಖಂಡಿತವಾಗ್ಲೂ ಆಗ್ತಾರೆ. ತುಂಬಾ ತುಂಬಾ ವಿಷಯ ಮಾತಾಡ್ತಾ ಇರ್ತೀವಿ, ಶೇರ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ತುಂಬಾ ಖುಷಿ ಆಗುತ್ತೆ, ಆ್ಯಂಡ್ ಇವರಿಬ್ರು ನೋಡುವಾಗ ಇನ್ನೂ ಖುಷಿ ಆಗುತ್ತೆ. ಮಿಸ್ಟಿಗೆ ಮತ್ತು ಮಿನಿಗೆ ಅಜ್ಜಿ ಅಂದರೆ ತುಂಬಾ ಇಷ್ಟ. ಮಿಸ್ಟಿನೂ ಅಷ್ಟೇ, ಬೇಗ ಅಜ್ಜಿ ಜೊತೆ ಬೇಗ ಹೊಂದ್ಕೊಂಡ್ಳು. ಮಿನಿನೂ ಅಷ್ಟೇ, ಏನು ಬೇಜಾರು ಮಾಡ್ಕೊಂಡಿಲ್ಲ ಅಜ್ಜಿ ಎತ್ಕೊಂಡ ತಕ್ಷಣ. ಇಲ್ಲ ಇಲ್ಲ, ಆಟ ಆಗ್ತಿದ್ದಾರೆ. ಇವಾಗ ಇವರಿಬ್ಬರಿಗೂ 6 ತಿಂಗಳಲ್ಲ, ಹಾಗಾಗಿ ಇನ್ನು ಅಷ್ಟೊಂದು ಓಡಾಡೋದು ಗಿಡಾಡೋದು ಎಲ್ಲ ಮಾಡಲ್ಲ. ಓಡಾಡೋದು ಗಿಡಾಡೋದು ಮಾಡಿದ್ರೆ ನಾವಿಬ್ರು ಆ್ಯಕ್ಚುಲಿ ಅವ್ರ ಹಿಂದೆ ಓಡಾಡೋದೇ ಆಗುತ್ತೆ. ಯಾಕಂತ ಅಂದರೆ ತಾಕ್ಸ್ಕೊಂಡು ಹೊಡೆಸ್ಕೊಂಡು ಎಲ್ಲ ಮಾಡ್ತಾರೆ. ಬಟ್ ಇವಾಗ ಹೇಗಿದೆ ಅಂತ ಅಂದರೆ, ಮಿನಿ ಇಂಟ್ರೆಸ್ಟ್ ಏನು ಅಂತ ಅಂದರೆ ಟಾಯ್ಸು, ಬ್ಯಾಗ್ಸ್ ಆ ಥರ ಏನಾದ್ರು ಆಬ್ಜೆಕ್ಟ್ ಇದ್ದರೆ ಜಾಸ್ತಿ ಬೇಗ ಅಟ್ರ್ಯಾಕ್ಟ್ ಆಗ್ತಾಳೆ, ಅದ್ರ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಮಿಸ್ಟಿ ಹಾಗಲ್ಲ, ಅವಳಿಗೆ ಪೀಪಲ್ ಜೊತೆ ಇಂಟ್ರ್ಯಾಕ್ಷನ್ ಮಾಡೋದಿಷ್ಟ, ಮನುಷ್ಯರು ಅಂದರೆ ತುಂಬಾ ಇಷ್ಟ. ಅವ್ರನ್ನ ನೋಡೋದು, ಅವ್ರನ್ನ ಮಾತಾಡ್ಸೋದು, ಅವ್ರು ಏನು ಮಾಡ್ತಿರ್ತಾರೆ ಅಂತ ಅಬ್ಸರ್ವ್ ಮಾಡೋದು ಅದನ್ನೆಲ್ಲ ಮಾಡ್ತಾಳೆ. ಮಿನಿ ಹಂಗಲ್ಲ, ಆಬ್ಜೆಕ್ಟ್ ಕಡೆ ಜಾಸ್ತಿ ಒಲವು ತೋರಿಸ್ತಾಳೆ. ಬಟ್ ನೀವು ಅವಳ ಜೊತೆ ಇಂಟ್ರಾಕ್ಷನ್ ಮಾಡಿದ್ರೆ ಅವ್ಳು ರಿಯಾಕ್ಟ್ ಮಾಡಲ್ಲ ಅಂತಲ್ಲ, ಬಟ್ ಏನಾದ್ರು ಟಾಯ್ಸ್ ಇದ್ರೆ ಅವಳು ಬೇಗ ಟಾಯ್ಸ್ ಹಿಂದೆ ಹೋಗೋದು ಜಾಸ್ತಿ ಮಿನಿ. ಬಟ್ ಮಿಸ್ಟಿಗೆ ಟಾಯ್ಸ್ ವಿದಿನ್ 5 minutes ಅಲ್ಲಿ ಬೇಜಾರಾಗ್ಬಿಡತ್ತೆ. He is ready to pounce.
ಎಂತ ಆಗ್ತಿಲ್ಲ ಕೈ ಅಂತ ನಾವು ಮಾತಿಲ್ಲ ಹೇಳ್ತೀನಿ. ಎಲೆಕ್ಟ್ರಾನಿಕ್ ಆಕ್ಚುಲಿ ಮಿನಿ ಫೇವ್ರೆಟ್. ಸೊ ಮಿಸ್ಟಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಅಂತ ಹೇಳಿ ನಾನು ಅದನ್ನ ಪ್ಲೇ ಮಾಡಿದೆ. ಅವಳು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾ ಇದ್ಲು, ಅವಳಿಗೂ ತುಂಬ ಖುಷಿ ಆಯ್ತು ಆಕ್ಚುಲಿ. Very good. Mishti, catch. Interest my first. Good one. ನಮ್ ಸಂಡೇ ಈ ತರ ಇತ್ತು. ಐ ಹೋಪ್ ಇವತ್ತಿನ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಯ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ.